ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬೆಳಗ್ಗೆ ಟೈಮಲ್ಲಿ ಬಿಸಿ ಬಿಸಿಯಾದ ಆದ ಮತ್ತು ಫ್ಲಫಿ ಆದ ಇಡ್ಲಿನ ತಿನ್ನೋಕ್ಕೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಹಾಗೆ ಇವತ್ತು ಈ ವಿಡಿಯೋದಲ್ಲಿ ನಾರ್ಮಲ್ ಮನೆಯಲ್ಲಿ ಯೂಸ್ ಮಾಡೋ ಅಕ್ಕಿನ ಯೂಸ್ ಮಾಡಿಕೊಂಡು ಹೇಗೆ ಸಾಫ್ಟ್ ಆದ ಇಡ್ಲಿನ ಮಾಡೋದು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಏನೇನು ಬೇಕು ಅಂತ ಇಲ್ಲಿ ನಾನು ಒಂದು ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗೆ ನೀರಲ್ಲಿ ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಈ ಗ್ಲಾಸ್ ತೋರಿಸ್ತಿದ್ದೀನಲ್ಲ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ತ್ರೀ ಇಷ್ಟು ಒನ್ ರೇಷೋಲ್ಲಿ ತೊಗೋಬೇಕು ಮೂರು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ಆದರೆ ಒಂದು ಗ್ಲಾಸ್ ಉದ್ದಿನಬೇಳೆ ನಾನಿಲ್ಲಿ ಸ್ಪ್ಲಿಟ್ಟಾಗಿರೋವಂಥ ಉದ್ದಿನಬೇಳೆ ತೊಗೊಂಡಿರೋದು ಹೋಲ್ ಉದ್ದಿನಬೇಳೆ ಅಲ್ಲ ಅದನ್ನು ಈಗ ನೆಕ್ಸ್ಟು ಅಕ್ಕಿನ ಒಂದು ಬಟ್ಲಿಗೆ ಹಾಕಿ ನೀರು ಹಾಕ್ಬಿಟ್ಟು ಅಕ್ಕಿ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ನೆನೆಯೋಕ್ಕೆ ಇಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಉದ್ದಿನಬೇಳೆನ ಹಾಕ್ಬಿಟ್ಟು ಉದ್ದಿನಬೇಳೆಗೆ ವಾಶ್ ಮಾಡಿ ಉದ್ದಿನಬೇಳೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಅದು ಸ್ವಲ್ಪ ನೆಂದ್ರೆ ದಪ್ಪ ಆಗುತ್ತಲ್ವ ಹಾಗಾಗಿ ಉದ್ದಿನಬೇಳೆ ಮುಳುಗೋಷ್ಟು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಅದನ್ನು ಸಹ ನೆನೆಯೋದಕ್ಕೆ ಇಡ್ತೀನಿ ಎಲ್ಲ ಒಂದರಲ್ಲೇ ಹಾಕಿ ನೆನೆಯೋದಕ್ಕೆ ಇಡಬೇಡಿ ಈ ಥರ ಸಪ್ರೇಟಾಗಿ ಮೂರನ್ನು ಸಪ್ರೇಟಾಗಿ ಇಡಬೇಕು ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ವಲ್ಪ ಸಾಬುದಾನ ತಗೊಂಡಿದ್ದೀನಿ ಸಬ್ಬಕ್ಕಿ ಅಂತಾರಲ್ಲ ವೈಟ್ ಕಲರ್ದು ಇದು ಇದನ್ನ ಒಂದು ಸ್ವಲ್ಪ ಬೇಳೆಗೆ ಪ್ರಮಾಣಕ್ಕಿಂತ ಸ್ವಲ್ಪ ತಗೋಬೇಕು ಇದನ್ನು ಅಷ್ಟೇ ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ಅಂದರೆ ಬೇಳೆಗಿಂತ ಸ್ವಲ್ಪ ತೊಗೊಂಡಿರ್ತೀವಲ್ಲ ಒಂದು ಚಿಕ್ಕ ಬಟ್ಲಲ್ಲಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ವಾಶ್ ಮಾಡಿ ನೆನೆಯೋದಕ್ಕೆ ಇಡಿ ಇದೆಲ್ಲ ಈ ಮೂರನ್ನು ಸಪ್ರೇಟ್ ಇರ್ತೀವಲ್ಲ ಈ ಮೂರು ಒಂದು ಐದರಿಂದ ಆರು ಗಂಟೆವರೆಗೂ ನೆನೆಸ್ಬೇಕು ಚೆನ್ನಾಗಿ ನೆನ್ಕೋಬೇಕು ಸಬ್ಬಕ್ಕಿ ಎಲ್ಲ ಮೆತ್ತಗಾಗಬೇಕು ಆ ಥರ ಮಾಡಿದರೆ ಇಡ್ಲಿನೂ ಚೆನ್ನಾಗಿ ಬರುತ್ತೆ ನೋಡಿ ಇವಾಗೆಲ್ಲ ಇದನ್ನು ಸಪ್ರೇಟಾಗಿ ಇದ್ದೀನಿ ನೀವು ನಾಳೆಗೆ ತಿಂಡಿಗೆ ಮಾಡ್ತೀರಾ ಅಂತ ಅಂದರೆ ಹಿಂದಿನ ದಿನ ನೆನೆ ಹಾಕಿದರೆ ಸಾಕು ಬೆಳಗ್ಗೆ ಇಲ್ಲ ಮಧ್ಯಾಹ್ನ ನೈಟ್ ನೀವು ರುಬ್ಕೊಬೋದು ಇಲ್ಲ ಉಳಿ ಬರಲ್ಲ ಅಂತ ಅಂದರೆ ಬೇಗನೆ ರುಬ್ಕೊಬೋದು ಒಂದು ಐದು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ಈಗ ನೋಡಿ ಒಂದು ಸಿಕ್ಸ್ ಅವರ್ಸ್ ನೆಂದಿದೆ ಈಗ ಫಸ್ಟು ನಾನು ಮಿಕ್ಸಿ ಜಾರ್ಗೆ ಸಬ್ಬಕ್ಕಿನ ಹಾಕೋತಾ ಇದ್ದೀನಿ ಇದಕ್ಕೆ ನೀರು ಸೇರಿಸಲ್ಲ ಹಾಗೆ ಸ್ವಲ್ಪ ತರಿತರಿಯಾಗಿ ರುಬ್ಕೊತೀನಿ ಇವಾಗ ನೆಕ್ಸ್ಟು ನೆನೆಸಿದ್ದಂಥ ಬೇಳೆನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ಇದಕ್ಕೂ ಅಷ್ಟೇ ಜಾಸ್ತಿ ನೀರು ಸೇರಿಸಬಾರ್ದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಫುಲ್ಲು ಫೈನ್ ಪೇಸ್ಟಾಗೇ ರುಬ್ಕೋಬೇಕು ನೋಡಿ ಈ ಥರ ಇದು ಇನ್ನೂ ಸ್ವಲ್ಪ ತರಿ ತರಿ ಇತ್ತು ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇನ್ನೊಂದೆರಡು ಸಲ ರುಬ್ಕೊಂಡೆ ಒಂದು ಐದು ನಿಮಿಷ ಎರಡರಿಂದ ಒಂದು ಸ್ಪೀಡಲ್ಲಿ ರುಬ್ಕೊಂಡ್ರೆ ಚೆನ್ನಾಗೇ ಫೈನಾಗಿ ಪೇಸ್ಟ್ ಆಗುತ್ತೆ ಈಗ ನೆಕ್ಸ್ಟು ಈ ಥರ ಅಗಲವಾದ ಪಾತ್ರೆ ತೊಗೊಂಡು ನಾವೇನು ಫಸ್ಟಿಗೆ ರುಬ್ಕೊಂಡಿದ್ವಲ್ಲ ಸಬ್ಬಕ್ಕಿ ಮತ್ತು ಉದ್ದಿನ ಬೇಳೆದು ಅದನ್ನು ಫಸ್ಟ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಮಕ್ಕಳಿಗೆ ತುಂಬಾ ಒಳ್ಳೇದು ಜಾಸ್ತಿ ಹೀಟ್ ಆಗೋಲ್ಲ ಮತ್ತು ಮಕ್ಕಳಿಗೆ ಒಳ್ಳೆಯ ಪೋಷಕಾಂಶ ಸಿಗುತ್ತೆ ಅದಕ್ಕೆ ಸಬ್ಬಕ್ಕಿ ಮತ್ತು ಸಾಬೂದಾಣು ತಿಂಡಿಗಳನ್ನು ಜಾಸ್ತಿ ಮಕ್ಕಳಿಗೆ ಕೊಡಿ ಡೈರೆಕ್ಟಾಗಿ ತಿನ್ನಲಿಲ್ಲ ಅಂತ ಅಂದರೆ ಈ ಥರ ಇಂಡೈರೆಕ್ಟಾಗಿ ಇಡ್ಲಿ ಅಥವಾ ದೋಸೆಗೆ ಹಾಕಿ ಕೊಡ್ಬೋದು ಈಗ ನೆಕ್ಸ್ಟು ನೆನೆಸಿದಂಥ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇದೇನು ಜಾಸ್ತಿ ಪೇಸ್ಟ್ ಮಾಡಬೇಕು ಅನ್ನೋಂಗಿಲ್ಲ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ರವೆ ಬರುತ್ತಲ್ಲ ರವೆ ಥರ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ಈಗ ನಾನು ಇದನ್ನು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ತರ್ತರಿಯಾಗಿ ಆಗಿದೆ ಈಗ ಎಲ್ಲ ಹಿಟ್ಟನ್ನ ಎಲ್ಲ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಕೈಯಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋತೀನಿ ಅದು ಸಾಬುದಾನ ಮತ್ತು ಉದ್ದಿನಿಟ್ಟು ಮತ್ತು ಇದು ಅಕ್ಕಿ ಇದು ರುಬ್ಕೊಂಡಿದ್ವಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಹಾಗೇ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೆನೆಸಿಡ್ತೀರಲ್ಲ ಅವಾಗಲೇ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಉಪ್ಪು ಹಾಕ್ಬಿಟ್ಟು ಅದು ಎಲ್ಲ ನೀಟಾಗಿ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡಿ ಕೈಯಲ್ಲೇ ಮಿಕ್ಸ್ ಮಾಡಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದು ಉದಿ ಬರೋಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ವಾಯ್ಸ್ ಹೋಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇದು ನೆಕ್ಸ್ಟ್ ಡೇ ಇಟ್ಟು ಉದಿ ಬಂದಿರೋದು ನೋಡಿ ಈ ತ ಇಷ್ಟು ಚೆನ್ನಾಗೆ ಉದಿ ಬಂದಿದೆ ಅಂತಂದು ಅಕಸ್ಮಾತ್ ನಿಮಗೆ ಹಿಟ್ಟು ಉಳಿ ಬರಲಿಲ್ಲ ಅಂತ ಅಂದರೆ ನೀವು ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇಡ್ಲಿ ಹಿಟ್ಟನ್ನ ಯೂಸ್ ಮಾಡ್ಕೋಬೋದು ಹಾಗೆ ಇಲ್ಲಿ ಇಡ್ಲಿ ಪ್ಲೇಟ್ನೆಲ್ಲ ಹಿಂದಿನ ದಿನವೇ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಈಗ ನೆಕ್ಸ್ಟು ಮಾರ್ನಿಂಗ್ ಒಂದು ಸಲ ವಾಶ್ ಮಾಡಿಕೊಂಡು ಎಲ್ಲ ಪ್ಲೇಟಿಗೂ ಎಣ್ಣೆನ ಸವರ್ತಾ ಇದ್ದೀನಿ ಎಣ್ಣೆ ಸವರೋದ್ರಿಂದ ಇಡ್ಲಿ ಸ್ಮೂತಾಗಿ ಎದ್ದೋಳುತ್ತೆ ಅಂಟ್ಕೊಳ್ಳೋದಿಲ್ಲ ಪ್ಲೇಟಿಗೆ ಹಾಗಾಗಿ ಕೆಲವೊಬ್ಬರು ಬಟ್ಟೆ ಹಾಕ್ತಾರೆ ಅದನ್ನು ಆ ಥರನೂ ಹಾಕಿ ಮಾಡ್ಬೋದು ಬಟ್ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಹಿಟ್ಟನ್ನ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಪ್ಲೇಟಿಗೂ ಹಾಕೋತಾ ಇದ್ದೀನಿ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಜಾಸ್ತಿ ಜಾಸ್ತಿ ಹಾಕ್ಕೋಬೇಡಿ ಯಾಕಂದರೆ ಇಡ್ಲಿ ಉಬ್ಬುತ್ತಲ್ವ ಪ್ಲೇಟಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲ ಪ್ಲೇಟ್ ಒಂದೆರಡು ಸಲ ಈ ತರ ಟ್ಯಾಪ್ ಮಾಡ್ಕೋಬೇಕು ಏರ್ ಬಬಲ್ಸ್ ಏನಾದರೂ ಹೋಗುತ್ತೆ ಈಗ ಮೇಲೆ ಒಂದು ಇಟ್ಟು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ನೀರು ಒಂದ್ ಸ್ವಲ್ಪನೇ ಇಟ್ಟು ಅಬೆ ಬರೋ ತನಕ ಕುದಿಸ್ಬೇಕು ಕುದಿಸಿ ಆದಮೇಲೆ ಇಡ್ಲಿ ಪ್ಲೇಟ್ನ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷದ ತನಕ ಅಬೇಲಿ ಬೇಯಿಸ್ಬೇಕು ನೋಡಿ ನಾನು ಈ ತರ ವಿಷಲ್ ಇರೋ ತಗೊಂಡಿದ್ದೀನಿ ಇದೊಂದು ಐದರಿಂದ ಹತ್ತು ನಿಮಿಷದ ತನಕ ವಿಷಲ್ ಹೊಡಿತಾ ಇರುತ್ತೆ ಹತ್ತು ನಿಮಿಷ ಆದ ತಕ್ಷಣ ತಕ್ಷಣಕ್ಕೆ ತೆಗಿಯಾಕೋಗಬೇಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಲಿಡ್ನ ಓಪನ್ ಮಾಡಿ ಈಗ ನೋಡಿ ಬೆಂದಿದೇನೋ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಹಚ್ಕೊಂಡು ಇಲ್ಲ ಈ ಥರ ಫೋಕಿಂದ ಚೆಕ್ ಮಾಡಿದರೆ ನೋಡಿ ಅಂಟಲ್ಲ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿದೆ ಈಗ ಇದನ್ನ ಸಪ್ರೇಟ್ ಎತ್ತಿಡ್ತಾ ಇದ್ದೀನಿ ಎತ್ತಿ ಒಂದು ಐದು ನಿಮಿಷ ತನಕ ಹಂಗೆ ಬಿಡಬೇಕು ಅದೆಲ್ಲ ತಣ್ಣಗಾದ್ಮೇಲೆ ಇಡ್ಲಿನ ರಿಮೂವ್ ಮಾಡ್ಬೋದು ಡಿಮೋಲ್ಡ್ ಮಾಡ್ಬೋದು ನೋಡಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಪ್ಲೇಟ್ಸ್ ಎಲ್ಲ ತೆಗ್ದುಬಿಟ್ಟು ಇವಾಗ ಈ ತರ ಒಂದು ಚಿಕ್ಕ ಸ್ಪೂನಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಡ್ಲನ್ನ ಡಿಮೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಅಂದು ಬಿಸಿ ಬಿಸಿ ಇತ್ತು ನೆಕ್ಸ್ಟು ಈ ಕೈಯಲ್ಲೇ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದು ಹಾಗೆ ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಫ್ಲಫಿಯಾಗಿ ಮೆತ್ತಗೆ ಚೆನ್ನಾಗಿದೆ ಅಂದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಯಾರು ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟು ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್